ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈ ಕೇಸ್ನಲ್ಲಿ ಹಾಸನದ ಮಾಜಿ ಶಾಸಕರ ಆಪ್ತರನ್ನ SIT ಅರೆಸ್ಟ್ ಮಾಡಿದ್ದು, ಪೆನ್ ಡ್ರೈವ್ ವೈರಲ್ ಕೇಸ್ ಹೊಸ ತಿರುವು ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ದೇವರಾಜೇಗೌಡ ಬಂಧನದ ಬೆನ್ನಲ್ಲೇ ಪೆನ್ ಡ್ರೈವ್ ವೈರಲ್ನ ಪ್ರಮುಖ ಆರೋಪಿ ಕಾರ್ತಿಕ್ ಗೌಡ ನಾಪತ್ತೆಯಾಗಿದ್ದು, ಆತನ ಪತ್ತೆಗಾಗಿ ಎರಡು ಪ್ರತ್ಯೇಕ ತಂಡ ರಚನೆ ಮಾಡಲಾಗಿದೆ. ಹಂಚಿಕೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್, ಹಾಸನದ ಸೆಂಟ್ ಪೊಲೀಸರಿಂದ ಮತ್ತಿಬ್ಬರ ಬಂಧನ. ಹಾಸನದ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಹರಿದಾಟ ಪ್ರಕರಣದಲ್ಲಿ ಮಹತ್ತರ ಬೆಳವಣಿಗೆಯಾಗಿದೆ. ಪ್ರಜ್ವಲ್ ಪೆನ್ ಡ್ರೈವ್ಗಳನ್ನ ಹಾಸನದಾದ್ಯಂತ ಹಂಚಿಕೆ ಮಾಡಿದ್ದು ಯಾರು ಅನ್ನುವುದನ್ನ ಪತ್ತೆ ಹಚ್ಚೋಕೆ ಮುಂದಾಗಿರುವಂತಹ ಪೊಲೀಸರು ಇದೀಗ ಮತ್ತಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣದಷ್ಟೇ ಆ ವಿಡಿಯೋಗಳನ್ನ ಹಂಚಿಕೆ ಮಾಡಿದವರ ವಿರುದ್ಧವೂ ಆಕ್ರೋಶ ವ್ಯಕ್ತವಾಗಿತ್ತು. ಅಷ್ಟೇ ಅಲ್ಲ, ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆ ಬಗ್ಗೆ 23ರಂದೇ ದೂರು ನೀಡಿದ್ರು, ಪೊಲೀಸರು ಮಾತ್ರ ಸೈಲೆಂಟ್ ಆಗಿದ್ರು. ಈ ಬಗ್ಗೆ ಮಾಜಿ ಸಿಎಂ HDK ಪ್ರಶ್ನೆ ಮಾಡಿ SIT ತನಿಖೆ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ರು. ಇದೆಲ್ಲದರಿಂದ ಅಲರ್ಟ್ ಆದ SIT ಅಧಿಕಾರಿಗಳು ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಚೇತನ್ ಮತ್ತು ಲಿಖಿತ್ ಎಂಬ ಇಬ್ಬರನ್ನ ಬಂಧಿಸಿದ್ದಾರೆ. ಈ ಇಬ್ಬರು ಈ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಹಾಕಿದ್ರು. ಈ ಅರ್ಜಿ ವಜಾಗೊಂಡ ಬೆನ್ನಲ್ಲೇ ಇಬ್ಬರನ್ನು ತನಿಖಾಧಿಕಾರಿಗಳು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇತರೆ ಆರೋಪಿಗಳಾದ ನವೀನ್ ಗೌಡ ಮತ್ತು ಪುಟ್ಟರಾಜುಗಾಗಿ ಬಲೆ ಬೀಸಿದ್ದಾರೆ. ಆರೋಪಿಗಳನ್ನ ಕರೆದೊಯ್ದು SIT ಸ್ಥಳ ಮಹಚರು. ಪ್ರಜ್ವಲ್ ಪೆನ್ ಡ್ರೈವ್ ವೈರಲ್ ಹಿಂದೆ ಮಹಾನಾಯಕನ ಕೈವಾಡ ಕೇಳಿಬಂದ ಹಿನ್ನೆಲೆ ಇಡೀ ಪ್ರಕರಣವೇ ರಾಜಕೀಯ ತಿರುವನ್ನ ಪಡ್ಕೊಂಡಿತ್ತು. ಹೀಗಾಗಿ ಪ್ರಜ್ವಲ್ ಪೆನ್ ಡ್ರೈವ್ ವೈರಲ್ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ SIT ತಂಡ ಕಲೆ ಹಾಕ್ತಾ ಇದೆ. ಹಾಸನದಲ್ಲಿ ದಾಖಲಾಗಿದ್ದ ಪ್ರಕರಣವನ್ನ ಹಸ್ತಾಂತರ ಮಾಡಿಕೊಂಡು ತನಿಖೆಯನ್ನ ಚುರುಕುಗೊಳಿಸಿದೆ. ಬಂಧಿತ ಇಬ್ಬರು ಆರೋಪಿಗಳು ಕೂಡ ಬೆಳಗ್ಗೆಯಿಂದ ಹಾಸನ ಸೆನ್ ಪೊಲೀಸರ ವಶದಲ್ಲಿದ್ದರು. ಪ್ರಕರಣ ಹಸ್ತಾಂತರ ಮಾಡಿಕೊಂಡ SIT ಇಬ್ಬರನ್ನು ತಮ್ಮ ವಶಕ್ಕೆ ಪಡೆದು ಸ್ಥಳ ಮಹಜರು ನಡೆಸಿದೆ. ಆರೋಪಿ ಚೇತನ್ ಹಾಸನ ತಾಲೂಕಿನ ಯಲಗುಂದ ಗ್ರಾಮದವನು. ಹೀಗಾಗಿ ಚೇತನ್ ಸ್ವಗ್ರಾಮ ಯಲಗುಂದಕ್ಕೆ ಕರೆದೊಯ್ದು SIT ಸ್ಥಳ ಮಹಜರು ಪ್ರಕ್ರಿಯೆ ನಡೆಸಿದೆ. ಇನ್ನು ಲಿಖಿತ್ ಶ್ರವಣ ಬೆಳಗೊಳ್ಳದವನಾಗಿದ್ದು ಇಬ್ಬರನ್ನು ಪ್ರತ್ಯೇಕ ವಾಹನದಲ್ಲಿ ಕರ್ಕೊಂಡು ಹೋಗಿ SIT ಅಧಿಕಾರಿಗಳು ಸ್ಥಳ ಮಹಜರು ಮಾಡಿಸಿದ್ದಾರೆ. ದೇವರಾಜೇಗೌಡ ಬಂಧನ ಬೆನ್ನಲ್ಲೇ ಕಾರ್ತಿಕ್ ಫೋನ್ ಸ್ವಿಚ್ ಆಫ್. ಎರಡು ತಂಡಗಳನ್ನ ರಚಿಸಿಕೊಂಡು ಕಾರ್ತಿಕ್ ಗೌಡನಿಗಾಗಿ ತಲಾಶ್. ಪೆನ್ಡ್ರೈವ್ ವೈರಲ್ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿರುವ ಕಾರ್ತಿಕ್ ಗೌಡಗೂ ಬಂಧನ ಭೀತಿ ಎದುರಾಗಿದೆ. ದೇವರಾಜೇಗೌಡ ಬಂಧನದ ಬೆನ್ನಲ್ಲೇ ಕಾರ್ತಿಕ್ ಗೌಡ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನಂತೆ. 24 ಗಂಟೆಯ ಒಳಗಾಗಿ ವಿಚಾರಣೆಗೆ ಹಾಜರಾಗುವಂತೆ May 9ರಂದೇ ಕಾರ್ತಿಕ್ ಗೌಡಗೆ ನೋಟಿಸ್ ನೀಡಿದ್ರು, ಆದ್ರೆ ಇದುವರೆಗೂ ವಿಚಾರಣೆಗೆ ಹಾಜರಾಗಿಲ್ಲ. ಇದೀಗ ಕಾರ್ತಿಕ್ ನಾಪತ್ತೆ ಬೆನ್ನಲ್ಲೇ ಹಾಸನ ಮತ್ತು ಬೆಂಗಳೂರಿನಲ್ಲಿ ಎರಡು ಪ್ರತ್ಯೇಕ ತಂಡ ರಚಿಸಿ ಪೊಲೀಸರಿಂದ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಒಟ್ಟಾರೆ ಪ್ರಜ್ವಲ್ ಪೆನ್ ಡ್ರೈವ್ ವೈರಲ್ ಪ್ರಕರಣವನ್ನ SIT ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಅದರ ಮೂಲವನ್ನ ಪತ್ತೆ ಹಚ್ಚೋಕೆ ಮುಂದಾಗಿದ್ದಾರೆ. ಬಂಧಿತರಲ್ಲಿ ಆರೋಪಿ ಚೇತನ್ ಹಾಸನದ ಮಾಜಿ ಸಚಿವರ ಕಚೇರಿಯಲ್ಲಿ ಕೆಲಸ ಮಾಡಿದ್ದಾನೆ. ಇದೀಗ ಇಡೀ ಪ್ರಕರಣ ಮತ್ತಷ್ಟು ತಿರುವು ಪಡ್ಕೊಳ್ಳುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಸಂದೇಶ್, ನ್ಯೂಸ್ ಫಸ್ಟ್, ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.